ಇದು ನೇಹಾ ಎಂಟರ್ಪ್ರೈಸಸ್ ಅನ್ನೋದು ನಮ್ಮದು ಫರ್ಮು ಹೆಚ್ಚು ಕಮ್ಮಿ 15 ವರ್ಷದಿಂದಿದೆ. ಟ್ರಾನ್ಸ್ಪೋರ್ಟೇಷನ್ ಫರ್ಮ್ ಇದು, ಗೂಡ್ಸ್ ಟ್ರಾನ್ಸ್ಪೋರ್ಟ್ ನಮ್ಮ ವೆಹಿಕಲ್ಸ್ ಇದ್ದಾವೆ. ಅದೇ ರೀತಿ ನಮ್ಮದು ಮೈಸೂರು ಡಿವಿಷನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತ ಕಚೇರಿ ನಾವು ಮಂಡಿ ಮಧ್ಯದಲ್ಲಿ ಮಾಡಿದ್ದೀವಿ. ಮೇ ತಿಂಗಳಲ್ಲಿ ಅದು ಉದ್ಘಾಟನೆ ಆಗಿತ್ತು. ನ್ಯಾಯ ಎಂಟರ್ಪ್ರೈಸಸ್ಸು ಮತ್ತು MDCCIನ ಶಾಖಾ ಕಚೇರಿ ಇದು ಮಾಡಿರೋಂಥ ಉದ್ದೇಶ, ಮುಂದಿನ ದಿನಗಳಲ್ಲಿ ನಗರಪಾಲಿಕೆ ಚುನಾವಣೆಯಲ್ಲಿ ನಮ್ಮ ತಂಡದಿಂದ 3 ಜನ ಸ್ಪರ್ಧಿಸ್ತಾ ಇದ್ದೀವಿ. ಸೊ ಆ ಒಂದು ಉದ್ದೇಶದಲ್ಲಿ ಈ ವಾರ್ಡ್ನಲ್ಲಿ ನಾವು ಸಕ್ರಿಯವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಒಂದು ಕಚೇರಿ ಬೇಕಿತ್ತು. ಸೊ ಜನರು ನಮ್ಮನ್ನು ಡೈರೆಕ್ಟಾಗಿ ಅವೈಲಬಿಲಿಟಿ ತುಂಬ ಕಷ್ಟ ಆಗ್ತಾ ಇದೆ, ನೀವು ಇಲ್ಲಿ ಒಂದು ಕಚೇರಿ ಮಾಡಲೇಬೇಕು ಅಂತ ಒತ್ತಾಯ ಇಟ್ಟಿದ್ದಕ್ಕೆ ನಾವು ಇಲ್ಲಿ ಒಂದು ಕಚೇರಿ ಮಾಡ್ತೀವಿ. ಹೌದು, ಕಾರ್ಪೊರೇಷನ್ ಎಲೆಕ್ಷನ್ ಚುನಾವಣೆ ನಾನು ಸ್ಪರ್ಧಿಸ್ತಾ ಇದ್ದೀನಿ. ಇನ್ನು 8 ತಿಂಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೀನಿ. ಕ್ರೈಸ್ತ ಸಮುದಾಯದಲ್ಲಿ ಈಗಾಗಲೇ ಕೆಲವೊಂದು ಜನ ಘೋಷಣೆ ಮಾಡಿಕೊಂಡಿದ್ದಾರೆ ನಾವು ಸ್ಪರ್ಧಿಸ್ತಾ ಇದ್ದೀವಿ ಅಂತ. ದೇವರು ಒಳ್ಳೇದು ಮಾಡಲಿ ಅವರಿಗೆ, ಮೊದಲು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ ಅವ್ರನ್ನ, ಅವರು ಜನರು ಸಿಗಂಗಾಗಲಿ, ಜನರು ಕಷ್ಟ ಸುಖ ಕಷ್ಟ ಫಸ್ಟ್ ಒಂದು 4-5 ವರ್ಷ ಮಾಡಲಿ, ಆಮೇಲೆ ಘೋಷಣೆ ಮಾಡಿದ್ರೆ ಒಳ್ಳೆಯದು ಅಂತ ಅಂದ್ಕೋತೀನಿ. ಸುಮ್ಮನೆ ನಾನು MLA ಕ್ಯಾಂಡಿಡೇಟು ಅಂತ ಘೋಷಿಸ್ಕೊಂಡು ನಮ್ಮ ಸಮುದಾಯದ ಮರ್ಯಾದೆ ಯಾರು ಕಳಿಬಾರ್ದು, ಯಾಕಂದ್ರೆ ಆ ಕ್ಯಾಲಿಬರ್ ಫಸ್ಟ್ ಬೆಳೆಸ್ಕೊಬೇಕು. ಈಗ ನಗರಪಾಲಿಕೆ ಚುನಾವಣೆ ಸ್ಪರ್ಧಿಸಕ್ಕೆ ನನಗೆ ಕ್ಯಾಲಿಬರ್ ಇದೆ, ನಾನು ಚುನಾವಣೆ ಸ್ಪರ್ಧಿಸ್ತೀನಿ. ನನಗೆ ಇಲ್ಲದೇ ಇರೋ ಕ್ಯಾಲಿಬರ್ ನಾನು ಹೇಳಕ್ಕೆ ಹೋಗಬಾರ್ದು. ಕೆಲವೊಂದು ಜನ ನಮ್ಮವರು ಓದ್ತಾ ಇದ್ದಾರೆ MLAಗೆ ನಾವು ಸ್ಪರ್ಧಿಸ್ತೀವಿ ಅಂತ, ತಪ್ಪು. ಸಮುದಾಯದ ಹೆಸರು ಹಾಳು ಮಾಡಬಾರ್ದು. ಆ ಲೆವೆಲ್ಗೆ ಬಂದಾಗ ಯಾರು ಬೇಕಾದ್ರೂ ಮಾಡ್ಬೋದು, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಬೇಕಾದ್ರೂ ಚುನಾವಣೆ ಸ್ಪರ್ಧೆ ಮಾಡ್ಬೋದು. ಅಂದರೆ ನಮಗೆ ಆ ಕ್ಯಾಲಿಬರ್ ಇದೆಯಾ ಅಂತ ನೋಡಬೇಕಾಗುತ್ತೆ. ನರಸಿಂಹರಾಜ ಕ್ಷೇತ್ರದಲ್ಲಿ ಖಂಡಿತವಾಗಿ ಬದಲಾವಣೆ ಆಗಬೇಕು. ಹಳೆಯ ಒಂದು ಏನು ವಾತಾವರಣ ಇದೆ ಆ ಬದಲಾವಣೆ ಮಾಡೋದಕ್ಕೆ ಯಾರು ಮುಂದೆ ಬಂದಿದ್ದಾರೆ ಅವ್ರಿಗೆ ನಮ್ಮ ಬೆಂಬಲ ಇರುತ್ತೆ. ಬದಲಾವಣೆ ಆಗಬೇಕು, ಬದಲಾವಣೆ ಮಾಡೋದ್ರಲ್ಲಿ ನಮ್ಮದು ಪ್ರಯತ್ನ ಇರುತ್ತೆ. ನಿಮ್ಮದು ಕೂಡ ಸಪೋರ್ಟ್ ಇರುತ್ತೆ 100%. ಸರ್, ಇವತ್ತು ಈ ನೇಹಾ ಎಂಟರ್ಪ್ರೈಸಸ್ ಬೇರೆ ಏನಾದರೂ ಆಕ್ಟಿವಿಟೀಸ್, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಏನಿದ್ರೆ ಅದಕ್ಕೆ ಹೇಗೆ? ಇಲ್ಲ, ಅದು ಆ ರೀತಿಯಾದಂಥ ಯಾವುದು ಇಲ್ಲ. ಇದು ನಾವು ಸಂಪೂರ್ಣವಾಗಿ ಎಕ್ಸ್ಕ್ಲೂಸಿವ್ ಆಗಿ ನಾವು ಚುನಾವಣೆ ಉದ್ದೇಶದಿಂದನೇ ಈ ಕಚೇರಿ ಮಾಡಿರೋದು. ಸೋಷಿಯಲ್ ಸರ್ವಿಸು ಚುನಾವಣೆ ಉದ್ದೇಶದಿಂದ ನಾವು ಆಲ್ರೆಡಿ ನಮ್ಮ MDCCIಯ ಬ್ಯಾನರಲ್ಲಿ ಏನು ಮಾಡ್ತಾ ಇದ್ದೀವಿ ಸಮಾಜಮುಖಿ ಕಾರ್ಯಕ್ಕೆ, ಜನಗಳಿಗೆ ಆದಷ್ಟು ಅತಿ ಹತ್ತಿರದಲ್ಲಿ ಅವೈಲಬಿಲಿಟಿ ಆಗೋಕ್ಕೆ. ನಾನು ಎನಿ ಟೈಮ್ ಅವೈಲಬಲ್ ಆಗದೆ ಹೋದ್ರೂ ನಮ್ಮ ತಂಡದ ಎನಿ ಸದಸ್ಯರು ಇಲ್ಲಿ ಅವೈಲಬಲ್ ಇರೋದಕ್ಕೆ ಒಂದು ಕಚೇರಿ ಬಂದು ಅವರು ಕಷ್ಟ ಸುಖ ಮುಕ್ತವಾಗಿ ಇಲ್ಲಿ ಮಾತಾಡ್ಬೋದು. ಅದರಿಂದ ಈ ಕಚೇರಿ ಬಂತು. ಹೌದು, ಸೈಟ್ ಪ್ರಾಬ್ಲಮ್ಮು ನಮಗೆ ಈ NR ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನು ಸಮಸ್ಯೆ ನಮ್ಮ ಕ್ರೈಸ್ತರಿಗೆ, 1462 ಸೈಟ್ ಮೋಸ ಆಗಿದೆ. ಮೂಡಾಗೆಯಿಂದ ನಮಗೆ ಅಲರ್ಟ್ ಆಗಿ ವಾಪಸ್ ಮೂಡಾಗೆ ಏನು ಹೋಗಿದ್ದಾವೆ, ಆ ಹೋರಾಟ ನಮ್ಮ ತಂಡ ಕೈಗೆತ್ಕೊಂಡಿದ್ದೀವಿ ನಾವು, ಅದು ನಿಮ್ಗೆ ಗೊತ್ತಿರೋ ವಿಚಾರನೇ. ಸೊ ಮುಂದಿನ ದಿನಗಳಲ್ಲಿ ಇಲ್ಲಿ ಏನು ಬದಲಾವಣೆ ಆಗುತ್ತೆ, ಹೊಸಬರು ಯಾರು ಬದಲಾವಣೆ ತರಕ್ಕೆ ಬಂದಿದ್ದಾರೆ ಅವ್ರ ಕಡೆಯಿಂದ ಆ ಸಮಸ್ಯೆ ಬಗೆಹರುತ್ತೆ, ಅರಿಯುತ್ತೆ ಅಂತ ನಾನು ಆಶಾಭಾವನೆ ಇಟ್ಕೊಂಡಿದ್ದೀನಿ. ಪರಿಹಾರ ಸಿಗ್ಬೋದು, 100% ಸಿಗಲೇಬೇಕು ಅನ್ನೋದು ನಮ್ಮ ಉದ್ದೇಶ. ನಮಸ್ತೆ. ಉದ್ಘಾಟನೆಯ ಮಾಡಿದಂತಹ ಒಬ್ಬೊಬ್ಬರ ಸದಸ್ಯರು ಕೂಡ ಮನಃಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ನಾನು ಒಬ್ಬ ಸಾಮಾನ್ಯ ಮನುಷ್ಯ, ಸಾಮಾನ್ಯ ಅದನ್ನು ಕರೆದು ಉದ್ಘಾಟನೆ ಮಾಡಿದರೆ ಈ ಸಂಸ್ಥೆಯವರಿಗೂ ನನ್ನ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತೆ. ಇದಕ್ಕೆ ಸಹಾಯ ಮಾಡಿದಂಥವರನ್ನು ನಾನು ಅವರಿಗಾಗಿ ವಂದನೆಯನ್ನು ಸಲ್ಲಿಸುತ್ತೆ. ಎರಡನೇದಾಗಿ ಇಂದು ಭಾರತ ದೇಶದ ಗಣರಾಜ್ಯೋತ್ಸವ ಇತ್ತು, ಅದನ್ನು ಕೂಡ ಆಚರಿಸುವ ನಾವು ಸಂತೋಷ ಪಡುತ್ತೇವೆ. ಹೇಗೆಂತಂದರೆ ನಮ್ಮ ಭಾರತ ದೇಶ ಎಲ್ಲರೂ ಒಟ್ಟಾಗಿ ಜೀವಿಸಬೇಕು, ಎಲ್ಲರೂ ಸ್ನೇಹದಿಂದ ಬಾಳಬೇಕು ಅನ್ನೋ ಉದ್ದೇಶನೇ ಗಣರಾಜ್ಯೋತ್ಸವ.
ಆದರೆ ವಿಶೇಷವಾಗಿ ಕ್ರೈಸ್ತ ಧರ್ಮ ಎಲ್ಲ ಧರ್ಮವನ್ನು ಪ್ರೀತಿಸುವಂಥ ಧರ್ಮ, ದ್ವೇಷಿಸುವಂಥ ಧರ್ಮ ಅಲ್ಲ. ನಾವು ಅವ್ರಿಗಾಗಿ ಪ್ರಾರ್ಥಿಸುವಂಥ ಧರ್ಮ. ಆದ್ದರಿಂದ ನಾವೆಲ್ಲರೂ ಭಾರತ ದೇಶದಲ್ಲಿರುವಂಥ ಎಲ್ಲರೂ ಒಟ್ಟಾಗಿ ಸ್ನೇಹಜೀವಿಯಾಗಿ ಪರಸ್ಪರ ಸಹೋದರ ಸಹೋದರಿಗಳಾಗಿ ಬಾಳುವುದು ನಮ್ಮ ಕರ್ತವ್ಯ ಎಂಬುದನ್ನು ಹೇಳಿ ನಾನು ಪ್ರಾರ್ಥಿಸಿಕೊಳ್ತೇನೆ. ಸುಜೀತ್ ಅವರು ನಾವು ಬಹಳ ವರ್ಷಗಳಿಂದ ಒಂದೇ ಚರ್ಚ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು, ಸೆಂಟ್ ಆಂಥನ್ಸ್ ಚರ್ಚಲ್ಲಿ. ನಾನು ಕೂಡ ಪ್ಯಾರಿಷ್ ಕೌನ್ಸಿಲ್ ಮೆಂಬರ್ ಆಗಿದ್ದೆ, ಸುಜೀತ್ ಅವರು ಮೆಂಬರ್ ಆಗಿದ್ದರು. ನಾವು ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಬಂದಿರೋದ್ರಿಂದ ಯಾವುದೇ ಒಂದು ಅನ್ಯಾಯಗಳಾದಾಗ ಪ್ರತಿಭಟನೆ ಮಾಡೋಣ ಅನ್ನತಕ್ಕಂಥದ್ದು ಒಂದು ಮನೋಭಾವ ಮೊದಲಿರೋದ್ರಿಂದ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದು ಸುಮಾರು ಹೋರಾಟಗಳನ್ನು ಮಾಡಿದ್ದೇವೆ. ಅಲ್ಲಿರುವಾಗ ಆ ಚರ್ಚಿನ ರೆನೋವೇಷನ್ ಆಗ್ಬೋದು, ಹಬ್ಬದ ಅಂದಿನಗಳಾಗ್ಬೋದು, ಇಲ್ಲಿ ಯಾವುದೇ ಸಂದರ್ಭಗಳಲ್ಲಿ ಒಟ್ಟಿಗೆ ನಿಂತು ಕೆಲಸ ಮಾಡಿದ್ದೇವೆ. ಈಗ ಎಲ್ಲರನ್ನೂ ಒಂದು ಕಡೆಯಿಂದ ಒಂದು ಸೇರಿಸಿ ಕೊಂಡೋಗುವಂಥ ಒಂದು ಆಲೋಚನೆ ಅವ್ರಿಗೂ ಒಳ್ಳೆಯ ಆಲೋಚನೆ ಆಗಿದೆ. ಅದು ಧರ್ಮಸಭೆ ಆಗ್ಬೋದು, ಧರ್ಮಕ್ಷೇತ್ರ ಆಗ್ಬೋದು, ಕ್ರೈಸ್ತರ ಜನಾಂಗದಲ್ಲಿರ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಆಗ್ಬೋದು, ಮತ್ತು ಇನ್ನು ಯಾವುದೇ ಸಂಬಂಧಪಟ್ಟರು ಸಮುದಾಯಕ್ಕೆ ಒಳ್ಳೆಯದಾಗುವಂಥ ವಿಚಾರಗಳನ್ನು ಮಾಡೋದ್ರಲ್ಲಿ ಈಗ ಮುಂದಾಗಿದ್ದಾರೆ. ನಾವು ಅವ್ರು ಕೂಡ ಕೈ ಜೋಡಿಸಿದ್ದೇವೆ. ನಾವು ಮೊದಲೇ ಹೇಳ್ತಿದ್ದೋ ಎಲ್ಲಿ ಅನ್ಯಾಯ ಆಗ್ತದೆ, ಯಾರು ತೊಂದರೆ ಆಗ್ತದೆ, ನಾವು ನಿಮ್ಮ ಜೊತೆ ಇರ್ತೇವೆ ಅನ್ನೋ ಮಾತ್ರ ಮೊದಲೇ ಹೇಳಿದ್ದೇವೆ, ಮುಂದೇನು ಹಾಗೆ ಇರ್ತೇವೆ. ಯಾಕೆಂದರೆ ಇದು ಕ್ರೈಸ್ತ ಸಮುದಾಯ ಬಹಳ ಒಂದು ಹೆಸರುವಾಸಾದಂಥ ಸಮುದಾಯ ಇಡೀ ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ. ನಾವು ಭಾಷೆ, ಧರ್ಮ, ಜಾತಿ ಅಥವಾ ಪ್ರಾಂತ್ಯ ಯಾವುದನ್ನು ಕಂಡುಕೊಡದೆ ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡ್ತಕ್ಕಂಥದ್ದು. ಅವರು ಈ ದಿಟ್ಟಿನಲ್ಲಿ ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಅವ್ರು ಹಾಗೆ ನಡೀತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನಾವು ಅವ್ರ ಜೊತೆಗೆ ನಿರಂತರವಾಗಿ ಸತ್ಪಾತ್ರದಲ್ಲಿರ್ತೇವೆ. ನಮ್ಮ ಸಹಾಯ ಅವ್ರಿಗಿರ್ತದೆ, ನಮಗೇನಾದರೂ ಅವಶ್ಯಕತೆ ಇದ್ದಾಗ ಅವ್ರ ಸಹಾಯವನ್ನು ಕೇಳ್ತೇವೆ. ಒಟ್ಟೊಟ್ಟಿಗೆ ಕೆಲಸ ಮಾಡೋಣ. ಇದು ಒಂದು ಹೊಸ ಆಫೀಸರ್ ಮಾಡಿದ್ದಾರೆ. ಇಂಥ ಬ್ರ್ಯಾಂಚ್ಗಳು ಬೇರೆ ಬೇರೆ ಸ್ಥಳಗಳಲ್ಲೂ ಆದರೆ ಅಲ್ಲಿ ಜನಗಳನ್ನು ಒಟ್ಟುಗೂಡಿಸಿ ನಮಗೆ ಆದಾಗ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದು ನಮ್ಮ ಉದ್ದೇಶ. ಅವ್ರಿಗೆ ದೇವರು ಒಳ್ಳೆ ಶಕ್ತಿಯನ್ನು ಕೊಡಲಿ, ಮುಂದೆ ಹೆಚ್ಚಿನ ಜನಸಂಘಟನೆ ಮಾಡುವಂಥ ಕಾರ್ಯಕ್ರಮಗಳನ್ನು ರೂಪಿಸಲಿ ಅಂತ ಹೇಳ್ತಾ ಥ್ಯಾಂಕ್ ಯು.